ನಮ್ಮ ಜೀವನ, ನಮ್ಮ ಮಾತು, ನಮ್ಮ ವರ್ತನೆ ಇದನ್ನೆಲ್ಲ ಒಂದು ಸಾರಿ ಪರಿಶೀಲನೆ ಮಾಡಿ ನೋಡಿ. ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲೂ ಮಾತುಗಳನ್ನು ನಮ್ಮ ಬಾಲ್ಯದ ನೆನಪುಗಳೇ ನಮ್ಮ ಮೇಲೆ ಬರ್ತಾ ಇರತ್ತೆ. ಅದರ ಸತ್ಪ್ರಭಾವದಿಂದ ನಾವು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡ್ತೇವಲ್ವಾ. ಹಾಗೆಯೇ ನಮ್ಮ ಇದರಲ್ಲಿ ಬೆಳೆಯುವ ಮಕ್ಕಳಲ್ಲೂ ಈ ಬಾಲ್ಯದ ಏನೇನು ಸಂಸ್ಕಾರ ಸಿಗತ್ತೆ ಅದು ತುಂಬ ಉದ್ಬೋಧಕವಾದ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಮರಿಬಾರದು. ಒಂದು ಸಂದರ್ಭದಲ್ಲಿ ಕುಂದಾಪುರ ತಾಲೂಕಿನ ಒಂದು ಶಿಕ್ಷಣ ಸಂಸ್ಥೆಗೆ ನಾವು ಹೋಗಿದ್ದೆವು. ಅಲ್ಲಿ ಮಕ್ಕಳೊತ್ತಿಗೆ ಸಂಸ್ಕಾರ ವಿನಿಮಯ ಮಾಡಿಕೊಂಡ ನಂತರ ಪೋಷಕರೊಟ್ಟಿಗೆ ಸಭೆ ನಡೆಸುವ ಅವಕಾಶ ಸಿಕ್ತು. ಆ ಸಭೆ ವಿಚಾರ ವಿನಿಮಯ ಮಾಡುವಾಗ ಒಂದು ಮೂರು ಜನ ಮಾತೆಯರು ನೇರವಾಗಿ ಪ್ರಶ್ನೆ ಹಾಕಿದರು. ನಮ್ಮ ಮಕ್ಕಳು ಕೆಲವು ಸಂದರ್ಭಗಳಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಭಾವನೆ ತೋರಿಸ್ತಾ ಇದೆಯಲ್ಲ, ಇದಕ್ಕೇನು ಕಾರಣ ಅಂತ. ನಮ್ಮ ಜೊತೆಯಲ್ಲಿದ್ದ ಪುಷ್ಪರಾಜ್ ಅನ್ನುವರು ಮಕ್ಕಳ ತಜ್ಞರು, ಅಂದರೆ ಮಕ್ಕಳ ಮನೋಭಾವವನ್ನು ವಿಶ್ಲೇಷಣೆ ಮಾಡಿ ಏನಾದರೂ ಗುಣದೋಷಗಳಿದ್ದರೆ ಪರಿಹಾರ ಕೊಡಬಲ್ಲವರು. ನೇರಾಗಿ ಆ ಮಾತೆಯರಿಗೆ ಮರು ಪ್ರಶ್ನೆ ಹಾಕಿದರು. ತಾಯಿ, ಈ ಮಗು ನಿಮ್ಮ ಗರ್ಭದಲ್ಲಿದ್ದಾಗ ಏನಾದರೂ ಗರ್ಭಪಾತ ಮಾಡ್ಕೋಬೇಕು ಮನಸ್ಸು ನಿಮ್ಮಲ್ಲಿ ಬರ್ತಾ ಇತ್ತ ಅಂತ. ಆ ಮೂರು ಜನ ಕೊಟ್ಟು ಹೊತ್ತು ಒಂದೇ ಆಗಿತ್ತು. ಮೂರು ತಿಂಗಳು ಆಗುವವರೆಗೂ ಆ ಗರ್ಭ ಇಟ್ಕೋಬೇಕೋ ಬೇಡವೋ ಅನ್ನೋದನ್ನು ನಾವು ನಿರ್ಧಾರ ಮಾಡಿರಲಿಲ್ಲ. ಅಂದರೆ ಆ ತಾಯಿಯ ಮನಸ್ಸಿನಲ್ಲಿ ಬಂದಂಥ ಈ ತೊಯ್ದಾಟ ಇದೆಯಲ್ಲ, ಆ ಮಗುವಿನ ಮನಸ್ಸಿನಲ್ಲಿ ಅದು ಬಿತ್ತನೆಯಾಗಿ ಒಂಥರ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ತಾನು ಆತ್ಮಹತ್ಯೆ ಮಾಡ್ಕೋಬಹುದೋ ಅನ್ನೋ ಭಾವನೆ ಬರುವ ಸಾಧ್ಯತೆ ಇರುತ್ತೆ. ಸೊ ಒಂದು ಮನೆಯಲ್ಲಿ ಗರ್ಭಿಣಿ ಇದ್ದಾಗ ಆ ಮನೆಯ ವಾತಾವರಣ ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ. ಆಡುವ ಮಾತುಗಳಿರ್ಬೋದು, ಜನರ ವರ್ತನೆ ಇರ್ಬೋದು, ಆ ಗರ್ಭದಲ್ಲಿರುವ ಮಗುವಿನ ಮನಸ್ಸಿನ ಮೇಲೆ ಇದೆಲ್ಲ ದಾಖಲೆ ಆಗತ್ತೆ ಅನ್ನುವ ಒಂದು ಪರಿಜ್ಞಾನ ಅವರಲ್ಲಿರಬೇಕು. ನಮ್ಮ ಪೌರಾಣಿಕ ಕಥೆಗಳನ್ನು ನೆನಪು ಮಾಡಿಕೊಳ್ಳಿ. ಪ್ರಹ್ಲಾದ ಇರ್ಬೋದು, ಅಭಿಮನ್ಯು ಇರ್ಬೋದು, ಗರ್ಭಸ್ಥವಾಗಿರುವಾಗ ಆ ನಾರದ ಆ ಕಯಾದುವಿನ ಮನಸ್ಸಿನಲ್ಲಿ ಬಿತ್ತಿದಂಥ ಆ ಕೃಷ್ಣ ನಾಮ ಅನ್ನೋದು ಆ ಬೆಳೆದು ಬಂದ ಆ ಮಗುವಿನ ಮೇಲೆ ಯಾವ ಥರ ಪ್ರಭಾವ ಬೀರ್ತಾ ಇತ್ತು ನೋಡಿ. ಹಾಗೆಯೇ ಕೃಷ್ಣ ಅಭಿಮನ್ಯು ಗರ್ಭದಲ್ಲಿ ಇದ್ದಾಗ ಈ ಚಕ್ರವ್ಯೂಹ ಪ್ರವೇಶ ಮಾಡುವ ಎಲ್ಲ ತಂತ್ರಗಳನ್ನ ಹೇಳ್ತಾ ಬರ್ತಾ ಇದ್ದಂತೆ. ಹ್ಞೂ ಹ್ಞೂ ಅಂತ ಆಲಿಸ್ತಾ ಇತ್ತಂತೆ. ಓ, ಇದು ಮಹಾ ಅಪಾಯದ ಕೆಲಸ ಅಂದ್ಕೊಂಡು ಎಲ್ಲ ನಿಲ್ಲಿಸಿಬಿಟ್ಟ. ಅಂತೂ ಆ ಮಗುವಿನ ಗರ್ಭದಲ್ಲಿ ಆ ಸ್ಥಿತಿಯಲ್ಲಿ ಮನಸ್ಸಿನ ಮೇಲೆ ಅಕ್ಕಪಕ್ಕದಲ್ಲಿ ಆಗುವ ಎಲ್ಲ ಅಂಶಗಳು ದಾಖಲೆ ಆಗತ್ತೆ. ವಿಜ್ಞಾನಿಗಳೊಂದು ಪ್ರಯೋಗ ಮಾಡಿದರು. ಒಂದು ಮಗು ಗರ್ಭಸ್ಥವಾಗಿದ್ದಾಗ ಹೊರಗೆ ಪಿಯಾನೋ ಬಾರಿಸ್ತಾ ಇದ್ದಾರೆ ಪ್ರತಿದಿನ ನಿಯತವಾಗಿ. ಆ ಮಗು ಹೊರ ಬಂದ ತಕ್ಷಣ ಏನು ಆಲಿಸ್ತಾ ಇತ್ತು? ಎಲ್ಲಿ ಪಿಯಾನೋ ಶಬ್ದ ಬಂದಾಗ ಆ ಕಡೆನೇ ಆ ಗಮನ ಹೋಗ್ತಾ ಇತ್ತಂತ. ಅಂದರೆ ಈ ಮಗುವಿನ ಮನಸ್ಸು ಗರ್ಭಸ್ಥ ಸ್ಥಿತಿಯಲ್ಲಿ ಎಷ್ಟು ಎಚ್ಚರವಾಗಿರುತ್ತೆ, ಸಂಸ್ಕಾರಗಳನ್ನು ಹೇಗೆ ಗ್ರಹಣ ಮಾಡುತ್ತೆ ಅನ್ನೋದಕ್ಕೆ ಇವುಗಳೆಲ್ಲ ಜೀವಂತ ನಿದರ್ಶನಗಳು. ಅದು ಕುಣುಕುವ ಆಗುವ ಹಾಗೆ ನಮ್ಮ ದಿನಚರಿಯನ್ನು, ಜೀವನ ವಿಧಾನವನ್ನು ಬದಲಾಯಿಸ್ಕೋಬೇಕಲ್ವಾ.